ಜೀರೋ ರಿಸರ್ಚ್ ಸಂಸ್ಥೆ ಅತ್ಯಂತ ನಿಖರವಾಗಿ ವೃತ್ತಿಪರತೆಯಿಂದ ಫೈನಲ್ ನಂಬರ್ ಏನಾಗಬಹುದು ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಖಚಿತವಾಗಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಈ ಕ್ಷಣಕ್ಕೆ ಬಿಜೆಪಿ ಎಷ್ಟು ಗೆಲ್ಲುತ್ತೆ ಜೆಡಿಎಸ್ ಎಷ್ಟು ಗೆಲ್ಲುತ್ತೆ ಇನ್ನುಳಿದ ಎಷ್ಟು ಕಡೆ ಫೈಟ್ ನಡೆಯುತ್ತೆ ಅನ್ನುವಂತಹ ಒಂದು ಪಕ್ಕಾ ಚಿತ್ರಣವನ್ನ ಕೊಟ್ಟಿದೆ ವಿಶೇಷ ಅಂದ್ರೆ 73 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಬಿಜೆಪಿ ವರ್ಸಸ್ ಜೆಡಿಎಸ್ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಮಧ್ಯೆ ಫೈಟ್ ನಡೆಯುತ್ತೆ ಅನ್ನುವಂಥದ್ದನ್ನ ಕೊಡ್ತಿದೆ ಹಾಗಿದ್ರೆ ಜಾತ್ಯಾತೀತ ಜನತಾದಳ ಈ ಕ್ಷಣಕ್ಕೆ ಕಣ್ಣು ಮುಚ್ಕೊಂಡು ಗೆಲ್ಲುವಂತಹ ಕ್ಷೇತ್ರಗಳ ನಂಬರ್ ಏನು ಅಂತ ನೋಡಿದ್ರೆ 15 ಇನ್ನುಳಿದಂತೆ ಎಷ್ಟು ಕ್ಷೇತ್ರಗಳಲ್ಲಿ ಇದು ಗೆಲ್ಲಬಹುದು ಫೈಟ್ ನಡೀತಿದೆ ಇನ್ನು 15 ಕ್ಷೇತ್ರಗಳಲ್ಲಿ ಫೈಟ್ ನಡೀತಾ ಇದೆ ಅಲ್ಲಿಗೆ 73ರಲ್ಲಿ 15 ಹೋದ್ರೆ ಇನ್ನುಳಿದಂತಹ 47 ಕ್ಷೇತ್ರಗಳಲ್ಲಿ ಅಥವಾ 48 ಅಥವಾ 45 ಅಂತಲೇ ಇಟ್ಕೊಳ್ಳೋಣ 45ರಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಶೇರ್ ಆಗಬಹುದಾದಂತಹ ನಂಬರ್ಸ್ ನಿಮಗೆ ಬಿಟ್ಟಿದ್ದು ಆದರೆ ಈ ಕ್ಷಣಕ್ಕೆ ಖಚಿತವಾಗಿ ಬಿಜೆಪಿ ಗೆಲ್ಲಬಹುದಾದಂತಹ ನಂಬರ್ ಎಷ್ಟು ಗೊತ್ತಾ 50 ಕೇವಲ 50 ಇನ್ನುಳಿದಂತಹ 40 ಕ್ಷೇತ್ರಗಳ ಮಧ್ಯೆ 45 ಕ್ಷೇತ್ರಗಳ ಮಧ್ಯೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಮಧ್ಯೆ ಫೈಟ್ ನಡೀತಾ ಇದೆ ಮುಂದುವರೆದು ಯಾಕಂದ್ರೆ 45 ಅಂತ ಹೇಳಿದ್ದಂದ್ರೆ 50ರ ಗಡಿ ತನಕ ಇದೆ ನಂಬರು 45ನ್ನ ಇಟ್ಕೊಂಡಿದ್ದೀನಿ ನಾನು ಕಾಂಗ್ರೆಸ್ ಎಷ್ಟು ಸ್ಥಾನ ಗೆಲ್ಲಬಹುದು ಕಣ್ಣು ಮುಚ್ಕೊಂಡು ಗೆಲ್ಲುವಂತಹ ಸ್ಥಾನಗಳು 106 ಮ್ಯಾಜಿಕ್ ನಂಬರ್ಗೆ ಬೇಕಿರುವಂಥದ್ದು ಕೇವಲ 7 ನಂಬರ್ ಖಾಲಿ ಇರುವಂಥದ್ದು ಫೈಟ್ ಆಗ್ತಿರುವಂಥದ್ದು 73 ಕ್ಷೇತ್ರಗಳಲ್ಲಿ ಬಿಜೆಪಿ ಜೊತೆಯಲ್ಲಿ ಜೆಡಿಎಸ್ ಜೊತೆಯಲ್ಲಿ ಕಾಂಗ್ರೆಸ್ ಫೈಟ್ ನಡೆಸ್ತಾ ಇದೆ ಈ ಪೈಕಿ ಕನಿಷ್ಠ ಅಂದ್ರೆ 15 ಸೀಟ್ ಬಂದರೂ ಕೂಡ ಕಾಂಗ್ರೆಸ್ನ ನಂಬರ್ 121 ಆಗುತ್ತೆ ಅನ್ನುವಂಥದ್ದನ್ನ ಗ್ರೌಂಡ್ ಜೀರೋ ರಿಸರ್ಚ್ ಸಮೀಕ್ಷಾ ಸಂಸ್ಥೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಿದೆ ಅಲ್ಲಿಗೆ ಕಾಂಗ್ರೆಸ್ ಸರಳ ಬಹುಮತ ಖಂಡಿತವಾಗಿಯೂ ಪಡುತ್ತೆ ಅಷ್ಟೇ ಅಲ್ಲ 113 ಇನ್ನೂ 7-8 ಸ್ಥಾನಗಳನ್ನ ಹೆಚ್ಚಿಂದಾಗಿನೇ ಪಡೆಯುತ್ತೆ ಅನ್ನೋದನ್ನ ಗ್ರೌಂಡ್ ಜೀರೋ ರಿಸರ್ಚ್ ಸಮೀಕ್ಷಾ ಸಂಸ್ಥೆ ಸ್ಪಷ್ಟವಾಗಿ ಹೇಳ್ತಿದೆ ಮತ್ತೊಮ್ಮೆ ಹೇಳ್ತೀನಿ ಫೈನಲ್ ಡೇಟಾ ಆಫ್ ಗ್ರೌಂಡ್ ಜೀರೋ ರಿಸರ್ಚ್ ಟೋಟಲಿ ಸೇಫ್ ಸೀಟ್ ಫಾರ್ ಪಾರ್ಟೀಸ್ ಟ್ವೀಟ್ ಮಾಡಿರೋ ನಂಬರ್ಗಳು ಬಿಜೆಪಿ 50 ಸ್ಥಾನ ಕಣ್ಣು ಮುಚ್ಕೊಂಡು ಗೆಲ್ಲುತ್ತೆ ಜೆಡಿಎಸ್ 15 ಸ್ಥಾನ ಕಣ್ಣು ಮುಚ್ಕೊಂಡು ಗೆಲ್ಲುತ್ತೆ ಕಾಂಗ್ರೆಸ್ ಕಣ್ಣು ಮುಚ್ಕೊಂಡು ಗೆಲ್ಲುವಂತಹ ಸ್ಥಾನಗಳ ಸಂಖ್ಯೆ 106 ಅನ್ನೋದನ್ನ ನಾವು ಹೇಳ್ತಿಲ್ಲ ಗ್ರೌಂಡ್ ಜೀರೋ ರಿಸರ್ಚ್ ಸಮೀಕ್ಷಾ ಸಂಸ್ಥೆ ಸ್ಪಷ್ಟವಾಗಿ ಹೇಳ್ತಿದೆ ಅಲ್ಲಿಗೆ 106 ಗೆದ್ದವ್ರಿಗೆ ಇನ್ನೊಂದು 10-15 73 ಫೈಟಲ್ಲಿ ಸಿಗಲ್ವಾ ಒಂದು ವೇಳೆ ಸಿಗುತ್ತೆ ಅನ್ನೋದಾದ್ರೆ ಕಾಂಗ್ರೆಸ್ನ ನಂಬರ್ ಬರೀ 120 ಆಗುತ್ತಾ ಅಥವಾ 130 ಗಡಿ ಮುಟ್ಟುತ್ತಾ ಅಥವಾ 140-150 ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಮತ್ತು ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರ ಶಿಷ್ಯ ಸುನೀಲ್ ಕನ್ನುಗೋಲು ಅವರು ಹೇಳ್ತಿರುವಂತಹ ಒಂದು ಮಿಷನ್ 150 ಗಡಿ ಮುಟ್ಟಬಹುದಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ